ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು 92 ವರ್ಷದ ವೃದ್ಧೆಯ ಕಾಲಿಗೆ ನಮಸ್ಕರಿಸಿದ್ದಾರೆ. ಕಾಲಿಗೆ ಬಿದ್ದು ಆಶೀರ್ವಾದವನ್ನು ಪಡೆದುಕೊಂಡಿದ್ದಾರೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು. ದೇವಾಲಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಡೆದಿರುವ ಘಟನೆಯಿಂದ ಮಾಣಿಕ್ಯನಹಳ್ಳಿ ಗ್ರಾಮದ ದೇಗುಲ ಉದ್ಘಾಟನೆ ಕಾರ್ಯಕ್ರಮ ವೇಳೆ 92 ವರ್ಷದ ವೃದ್ಧೆಯ ಕಾಲಿಗೆ ಮಾಜಿ ಪ್ರಧಾನಿ ದೇವೇಗೌಡರು ನಮಸ್ಕರಿಸಿದ್ದಾರೆ. ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಮಾಣಿಕ್ಯನಹಳ್ಳಿಯಲ್ಲಿ ದೇವಾಲಯ ಉದ್ಘಾಟನಾ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಮಾಣಿಕ್ಯನಹಳ್ಳಿ ಗ್ರಾಮದ 92 ವರ್ಷದ ವೃದ್ಧೆ ಕೆಂಪಮ್ಮ ಅವರ ಕಾಲಿಗೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ನಮಸ್ಕರಿಸಿದ್ದಾರೆ. ಇನ್ನು ಮಾಜಿ ಪ್ರಧಾನಿ ಎಚ್ ಡಿ ಡಿ ಗ್ರಾಮದ ಮಾಣಿಕ್ಯನಹಳ್ಳಿ ಗ್ರಾಮದ ಕೆಂಪಮ್ಮ ಅವರಿಗೆ ನಮಸ್ಕರಿಸಿರುವ ದೃಶ್ಯ ಈಗ ಎಲ್ಲೆಡೆ ವೈರಲ್ ಆಗಿದೆ. ಅಷ್ಟು ದೊಡ್ಡವರಾಗಿದ್ದರು, ಮಾಜಿ ಪ್ರಧಾನಿಯಾಗಿದ್ದರೂ ಕೂಡ ವೃದ್ಧೆಗೆ ಅವರು ಗೌರವ ತೋರಿಡುವಂತಹ ರೀತಿ ಎಲ್ಲರಿಗೂ ಮೆಚ್ಚುಗೆಯಾಗಿದೆ. ಮಾಣಿಕ್ಯನಹಳ್ಳಿ ಗ್ರಾಮದಲ್ಲಿ ಇವತ್ತು ದೇಗುಲ ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಮಾಣಿಕ್ಯನಹಳ್ಳಿ ಗ್ರಾಮದ ದೇವಾಲಯ ಉದ್ಘಾಟನಾ ಕಾರ್ಯದ ವೇಳೆ 92 ವರ್ಷದ ವೃದ್ಧೆಗೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ನಮಸ್ಕರಿಸಿದ್ದಾರೆ. ವೃದ್ಧೆಯ ಪಾದ ಮುಟ್ಟಿ ಆಶೀರ್ವಾದ ಪಡೆದುಕೊಂಡಿದ್ದಾರೆ. ಪಾಂಡವಪುರದ ಹಳ್ಳಿಯೊಂದರಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು 92 ವರ್ಷದ ವೃದ್ಧೆ ಕೆಂಪಮ್ಮ ಅವರ ಕಾಲಿಗೆ ನಮಸ್ಕರಿಸಿರುವ ಈ ವಿಡಿಯೋ ಈಗ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. 92 ವರ್ಷದ ವೃದ್ಧೆ ಕೆಂಪಮ್ಮ ಅವರು ದೇವೇಗೌಡ ಅವರನ್ನು ನೋಡೋಕೆ ಬಂದಿದ್ರು. ಆ ಸಂದರ್ಭದಲ್ಲಿ ದೇವೇಗೌಡರು ಕೆಂಪಮ್ಮ ಅವರನ್ನು ಮಾತನಾಡಿಸಿ ಅವರ ಯೋಗಕ್ಷೇಮ ವಿಚಾರಿಸಿ ವೇದಿಕೆಗೆ ಕೆಂಪಮ್ಮ ಅವರನ್ನು ಕರೆಸಿ ಅವರ ಕಾಲಿಗೆ ಬಿದ್ದಿದ್ದಾರೆ. ಕೆಂಪಮ್ಮ ಅವರಿಂದ ಆಶೀರ್ವಾದ ಪಡೆದ ನಂತರ ದೇವೇಗೌಡರು ಅವರನ್ನು ವೇದಿಕೆ ಮೇಲೆಯೇ ಕೂರಿಸಿದ್ದಾರೆ. ಅವರ ಪಕ್ಕದಲ್ಲಿಯೇ ಆಸನ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಪಾಂಡವಪುರದ ಮಾಣಿಕ್ಯನಪುರ ಗ್ರಾಮದಲ್ಲಿ ನಡೆದಿರುವ ಘಟನೆ ಇದು. ಇವತ್ತು ಮಾಣಿಕ್ಯನಹಳ್ಳಿ ಗ್ರಾಮದ ದೇಗುಲ ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಬರ್ತಾರೆ ಎಂಬ ವಿಚಾರ ತಿಳಿದ 92 ವರ್ಷದ ವೃದ್ಧೆ ಕೆಂಪಮ್ಮ ಅವರು ದೇವೇಗೌಡರನ್ನ ಮಾತನಾಡಿಸೋದಕ್ಕೆ ಅಂತ ಕಾಯ್ತಾ ಇದ್ರು. ಆದರೆ ಈ ವಿಚಾರ ತಿಳಿದ ದೇವೇಗೌಡರು ವೃದ್ಧೆ ಕೆಂಪಮ್ಮ ಅವರನ್ನ ವೇದಿಕೆಗೆ ಕರೆಸಿದ್ದಾರೆ, ಅವರ ಯೋಗಕ್ಷೇಮವನ್ನು ವಿಚಾರಿಸಿದ್ದಾರೆ. ಅಷ್ಟೇ ಅಲ್ಲ, ಕೆಂಪಮ್ಮ ಅವರ ಕಾಲಿಗೆ ಬಿದ್ದು ನಮಸ್ಕರಿಸಿದ್ದಾರೆ, ಪಾದ ಮುಟ್ಟಿ ಆಶೀರ್ವಾದ ಪಡೆದುಕೊಂಡಿದ್ದಾರೆ. ಇದಿಷ್ಟೇ ಅಲ್ಲ, ಕೆಂಪಮ್ಮ ಅವರನ್ನ ಅಂದರೆ ಅವರ ಮಾತುಕತೆ ಬಳಿಕ ವೇದಿಕೆ ಕೆಳಭಾಗಕ್ಕೆ ಕಳುಹಿಸಲಿಲ್ಲ ದೇವೇಗೌಡರು, ವೇದಿಕೆಯಲ್ಲೇ ಕೂರಿಸಿದ್ರು. ಪಕ್ಕದಲ್ಲಿಯೇ ಒಂದು ಆಸನ ವ್ಯವಸ್ಥೆಯನ್ನು ಮಾಡಿಸಿ ಕೆಂಪಮ್ಮ ಅವರನ್ನು ಅಲ್ಲಿಯೇ ಕೂರಿಸಿದ್ದಾರೆ. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರ ಈ ನಡೆ ಈಗ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಮಾಜಿ ಪ್ರಧಾನಿಗಳಾಗಿದ್ದರೂ ಕೂಡ ವೃದ್ಧೆಗೆ ಅವರು ನಮಸ್ಕರಿಸಿದ ರೀತಿ ಈಗ ಎಲ್ಲರಿಗೂ ಇಷ್ಟ ಆಗಿ ಈ ವಿಡಿಯೋ ವೈರಲ್ ಆಗಿದೆ. ಮಾಜಿ ಪ್ರಧಾನಿಯವರೇ ಸಹ ಅವರ ಈ ಮನಸ್ಸಿನ ಕೆಂಪಮ್ಮನವರು ನಮ್ಮ ಭಾರತ ದೇಶದ ಮಾಜಿ ಪ್ರಧಾನಿಗಳು ದೇವೇಗೌಡ ಅವರ ಕರೆಗಳನ್ನು ಸ್ಪರ್ಶ ಮಾಡಿ ಅವರು ನಾನು ಒಂದೆರಡು ಮಾತನಾಡಬೇಕಂದ್ಬಿಟ್ಟು ಅವರು ಮನವಿ ಮಾಡಿಕೊಂಡು ಅನುಕೈತಾರೆ. ಮಾಜಿ ಪ್ರಧಾನಿಗಳು ದೇವೇಗೌಡ ಅವರನ್ನ ಅವರು ಕೆಂಪಮ್ಮನವರು ಸಂಪರ್ಕಿಸಿದ್ದಾರೆ. ಮಾಜಿ ಪ್ರಧಾನಿಯವರೇ ಸಹ ಅವರ ಈ